ನಮಸ್ಕಾರ, ನಾನು ರೂಪ ಸುನಿಲ್ ಅಂತ ದೇರೆಬೈಲ್ ಕೊಂಚಾಡಿಯಿಂದ. ನಾನು ಇವತ್ತು ನಮ್ಮ ಕರಾವಳಿ ಭಾಗದಲ್ಲಿ ಮಾಡುವಂತಹ ಬಾಣಂತಿಯರ ಅಡುಗೆ ಅಂದ್ರೆ ಊಟಕ್ಕೆ ಮಾಡ್ಲಿಕ್ಕೋಸ್ಕರ ಮಾಡುವಂತ ಅಡುಗೆಯನ್ನ ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬಾಳೆಹೂ, ನಾವು ನಮ್ಮ ಕಡೆ ಇದನ್ನ ಬಾಳೆ ಪೂಂಬೆ ಅಂತ ಹೇಳ್ತೇವೆ, ಹಾಗೆ ಇದರ ಒಳಗಡೆ ಇರುವಂತಹ ಹೂ, ಅರಿಶಿನ, ಓಮದ ಕಾಳು, ಬೆಳ್ಳುಳ್ಳಿ, ಉಪ್ಪು ರುಚಿಗೆ ತಕ್ಕಷ್ಟು, ಕಾಳುಮೆಣಸು, ಜೀರಿಗೆ. ಇದು ಈ ರೀತಿ ಇರ್ತದೆ. ಇದನ್ನು ನಾವು ಈ ಥರ ಬಿಡಿಸ್ಕೊಳ್ಳುವಾಗ ನೋಡಿ ಈ ಥರ ಎಳೆ ಎಳೆಯಾಗಿ ಬರ್ತದೆ. ಇಷ್ಟು ದೊಡ್ಡ ಪೀಸ್ ಇದ್ರೆ ನಾವು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನಂತರ ಈ ಥರ ಹೂ ಇರುತ್ತಲ್ಲ ಇದರೊಳಗೆ, ಅದರಲ್ಲಿ ಈ ಥರ ಒಂದು ದೊಡ್ಡ ಕುಸುಮ ಇರ್ತದೆ. ಅಂದರೆ ನೋಡಿ ಈ ಥರ ಕಡ್ಡಿ ಥರ ಇರ್ತದೆ, ಪ್ರತಿಯೊಂದು ಹೂವಿನಲ್ಲೂ ಒಂದೊಂದು ಕಡ್ಡಿ ಇರ್ತದೆ ಈ ಥರ. ಅದನ್ನು ನಾವು ಯೂಸ್ ಮಾಡಬಾರ್ದು, ತೆಗೆದು ಆಚೆ ಹಾಕಿ ನಂತರ ನೋಡಿ ಈ ಥರ ನಾನು ಎಲ್ಲ ಕುಸುಮಗಳನ್ನು ತೆಗೆದು ರೆಡಿ ಮಾಡಿಟ್ಕೊಂಡಿದ್ದೇನೆ ಈ ಥರ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರಲ್ಲಿ ಹುಣಸೆಹಣ್ಣು, ಈ ಕಟ್ ಮಾಡಿದಂತಹ ಹೂ, ಕಾಳುಮೆಣಸು, ಓಮದ ಕಾಳು, ಅರಿಶಿನ, ಸ್ವಲ್ಪ ಜೀರಿಗೆ, ಮತ್ತೆ ನೋಡಿ ಒಂದು ಇಷ್ಟು ಉಪ್ಪು, ಸ್ವಲ್ಪ ನೀರು. ಅಂದ್ರೆ ಅದೊಂಚೂರು ಮುಳುಗುವ ಹಾಗೆ ಬೇಯಲಿಕ್ಕೆ, ಎಷ್ಟು ನಾವು ಈಗ ಹೂಳೆಲ್ಲ ಹಾಕೋತೇವಲ್ಲ ಅಂದ್ರೆ ಬೇಯಲಿಕ್ಕೆ ನೀರು. ನಾಲ್ಕರಿಂದ ಐದು ವಿಸಿಲ್ ಬರುವ ತನಕ ಬೇಯ್ಬೇಕು. ಬಾಳೆ ಹೂವಿದ್ದು ನೋಡಿ ಬೆಂದ ನಂತರ ಈ ರೀತಿ ಆಗ್ತದೆ. ಈಗ ಎಲ್ಲವನ್ನ ಮಿಕ್ಸ್ ಜಾರಿಗೆ ಹಾಕೊಂಡು ನೈಸ್ ಆಗಿ ರುಬ್ಬಿಕೊಳ್ಬೇಕು. ಸ್ಟವ್ ಆನ್ ಮಾಡ್ಕೊಳ್ಳಿ. ನೋಡಿ ಇದು ಕಬ್ಬಿಣದ ಬಾಣಲು. ಮುಂಚಿನ ಕಾಲದಲ್ಲಿ ಈ ಇದನ್ನು ಮಾಡ್ಬೇಕಾದ್ರೆ ಕಬ್ಬಿಣ ಬಾಣಲು ಅಥವಾ ಮಣ್ಣಿನ ಪಾತ್ರ ಅದರಲ್ಲೇ ಮಾಡ್ತಾ ಇದ್ರು. ಈಗ ಮೊದಲಿಗೆ ನಾವು ಸ್ವಲ್ಪ ತುಪ್ಪ, ಸ್ವಲ್ಪ ಕೊಬ್ಬರಿ ಎಣ್ಣೆ, ಎಣ್ಣೆ ಕಾದಿದೆ ಈ ಅರ್ಧಿಟ್ಟ ಇದಕ್ಕೆ ಹಾಕೊಳ್ಳಿ. ನೋಡಿ ಇದನ್ನ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮಹಿಳೆಯರ ಗರ್ಭಕೋಶದ ತೊಂದರೆ ಏನಾದರೂ ಇದ್ರೆ ಇದರಲ್ಲಿ ದಿನ ಒಂದು ಚಮಚ ಇದನ್ನ ಹಾಕಿ ಊಟದ ಜೊತೆ ತುಪ್ಪ ಹಾಕೊಂಡು ದಿನ ಊಟ ಮಾಡಿದ್ರೆ ಈ ನಿಮ್ಗೆ ಬಾಣಂತಿಗೆ ಬೆಚ್ಚನೆ ಆಗಿರ್ಲಿಕ್ಕೆ ಸಹ ಶೀತ ಎಲ್ಲ ಆಗೋದಿಲ್ಲ, ಮತ್ತೆ ಗರ್ಭಕೋಶದಲ್ಲಿ ನಂಜಿನ ಅಂಶ ಏನಾದ್ರೂ ಇದ್ರು ಆ ಟೈಮಲ್ಲಿ ಅವರಿಗೆ ಸರಿ ಆಗ್ತದೆ. ಮತ್ತೆ ಇದು ಬಾಣಂತಿಯರೇ ತಿನ್ಬೇಕಾಗೇನಿಲ್ಲ, ನಾವು ಸಹ ದೊಡ್ಡ ಈಗ ಒಂದು ಮುಟ್ಟು ನಿಲ್ಲುವ ಸಮಯ ಆ ತರ ಹೆಂಗಸರಿಗೆ ಬರುವಂತದ್ದು ಮುಖ್ಯನ ಕಾಯಿಲೆ ಅಂದ್ರೆ ಬೆನ್ನೋವು. ಈ ಬೆನ್ನೋವಿಗೆ ಇದೊಂದು ದಿನ ಒಂದು ಚಮಚ ಹೀಗೆ ಮಾಡಿಟ್ಕೊಳ್ಳೋದು. ಇದು ಸಾಧಾರಣ ತುಂಬಾ ಹೊತ್ತಾಗ್ತದೆ, ಈಗ ಹಲ್ವಾ ಎಲ್ಲ ಮಾಡುವಾಗ ಹೇಗೆ ನೀವು ತಳ ಬಿಡ್ತದೆ ಆ ತರ ಆಗ್ಬೇಕಿದು. ಮುಟ್ಟು ನಿಲ್ಲಿಕ್ಕೆ ಆಗುವ ಸಮಯದ ಮಹಿಳೆಯರಿಗೆ ಹೆಚ್ಚಾಗಿ ಬರುದು ಗಂಟು ನೋವು, ಬೆನ್ನೋವು. ಆ ಸಮಯದಲ್ಲಿ ಇದನ್ನ ಮಾಡಿಟ್ಕೊಂಡು ದಿನ ಮಧ್ಯಾಹ್ನ ಊಟದ ಜೊತೆ ತುಪ್ಪ ಹಾಕೊಂಡು ಒಂದ್ ಚಮಚ ಸಾಕು. ಅಂದ್ರೆ ಸ್ವಲ್ಪ ಬಾಡಿ ಹೀಟ್ ಆಗ್ತದೆ ಇದು ಊಟ ಮಾಡಿದ್ರೆ, ಹಾಗೆ ಒಂದ್ ಚಮಚ ಮಾಡಿದ್ರೆ ನಿಮ್ಗೆ ಸುಮಾರು ಬೆನ್ನೋವು ಎಲ್ಲ ಕಮ್ಮಿ ಆಗ್ತದೆ. ನೋಡಿ ಇದು ಹಲ್ವಾ ಎಲ್ಲ ಹೇಗೆ ತಳ ಬಿಟ್ಟು ಬರ್ತಾ ಉಂಟ, ಹಾಗೆ ತುಪ್ಪ ಮತ್ತೆ ಎಣ್ಣೆ ತಳ ಬಿಟ್ಟು
ಭತ್ತ ಉಂಟು, ಚಮಚ ಸಾಸಿವೆ, ಉದ್ದಿನ ಬೇಳೆ, ಮೆಣಸು, ಪಟ ಪಟ ಇರುವಾಗ ಸ್ವಲ್ಪ ಕರಿಬೇವು ಮತ್ತೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿ. ಗೋಲ್ಡನ್ ನೋಡಿ, ಬ್ರೌನ್ ಬರುವ ತನಕ ಮುಚ್ಚಿ. ಬಾಣಂತಿಗೆ ಮಾಡುವ ಬಾಳೆ ಹೂವಿನ ಚಟ್ನಿ ರೆಡಿ.